ಸಚಿವ, ಯಾರೋ ಒಬ್ಬರು ಬಂದು ಶರಬತ್ತು ಕುಡಿಸಿ ಲೀಡರ್ ಆಗೋಕೆ ಆಗಲ್ಲ ಅಂತ ಇದೀಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ಅವರ ಡ್ಯೂಟಿ, ಹಾಗಾಗಿ ಮಾಡಿದ್ದಾರೆ ಅಷ್ಟೇ. ಸಚಿವ ಡಿ ಕೆ ಶಿವಕುಮಾರ್ಗೆ ಬೆಳಗಾವಿ ಸಹಕಾರ ಸತೀಶ್ ಜಾರಕಿಹೊಳಿ ಇದೀಗ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ರಮೇಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಒಂದೇ ಪರಿವಾರದವರು. ಅವರ ಪರಿವಾರವನ್ನ ಒಡೆಯುವ ಕೆಲಸ ನಾನು ಮಾಡಲ್ಲ ಅಂತ ಹೇಳಿ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗ ಅವರು ಇಬ್ರು ಫ್ರೆಂಡ್ಸ್ ಅಂತ ಹೇಳಿದ್ವಿ, ಇಬ್ರು ಅವ್ರ ಮೂರು ಮಂದಿ ಮೇಲೆ ಕೂಡ ಇದ್ದಾರು. ಈಗ ನಾವು ಹೊಸಬ್ರ ಹತ್ರಾಗ ನಮ್ಮನ್ನ ಏನು ಕೇಳೋದು, ನೀವು ಕೇಳಿದ್ರೆ ಅವ್ರ ಮೂರು ಮಂದಿ ಕೇಳಬೇಕು. ಅವ್ರು 20 ವರ್ಷದಿಂದ ಅವ್ರು ಕೂಡಿ ಬಂದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಡಿ ಕೆ ಇರ್ಬೋದು, ರಮೇಶ್ ಇರ್ಬೋದು, ಮೂರು ಒಂದು ಪರಿವಾರ ಇದ್ದಂಗೆ ಅದಾರ. ಅವ್ರ ನೀವು ಏನು ಕೇಳಿದ್ರೆ ಅವ್ರ ಕಡೆ ಅವರ ಸುದ್ದಿ ಕೇಳಿದ್ರೆ ನಾ ಏನು ಹೇಳಿ, ನಾ ಈಗ ಮಣ್ಣೆ ಪಿ ಎಲ್ ಡಿ ಬ್ಯಾಂಕ್ನಾಗ ನಾ ಇನ್ನೂ 6 ತಿಂಗಳಾಯ್ತು. ನಾವು ಅವ್ರದ್ದು ಹಳೆ ವ್ಯವಹಾರ ಏನು ನಮ್ಗೆ ಗೊತ್ತಿಲ್ಲ. ನೀವು ಏನಿದ್ರೆ ಅವ್ರನ್ನ ಕೇಳಿ ಇತ್ಯರ್ಥ ಪಡಿಸಿ. ನಾ ಏನು ಮಾಡಿಲ್ಲ, ಅವ್ರವ್ರ ಹೊಡ್ಕೊತಾರೆ. ಪಿ ಎಲ್ ಡಿ ಬ್ಯಾಂಕು ನನ್ನ ಪಾಡಿಗೆ ನಾ ಮಾಡ್ತಾ ಇದ್ದೆ, ಅವ್ರಾಗಿ ಬಂದು ನಮ್ಗೆ ಸಪೋರ್ಟ್ ಮಾಡ್ಯಾರ. ನಾ ಯಾರಿಗೆ ಸಪೋರ್ಟ್ ಮಾಡೋದು ಕೇಳಿ, ಆ ಪರಿವಾರದಾಗ ನಾ ಏನ್ ಮಾಡಲ್ಲ, ಅವ್ರವರ ಹೊಡ್ಕೊಂತಾರೋ ಎದಕ್ಕೆ ಹೊಡೆದ್ರೆ ನೀನ್ ಕೇಳಬೇಕದ್ ಯಾಕೆ ಚಗಳಾಡಿರಿ ಅಂತ ಕೇಳ್ಬೇಕು. ನಾ ಅಂತ ಸಂಬಂಧ ಇಲ್ಲ, ನಮ್ದು 6 ತಿಂಗಳು ಅಷ್ಟೇ ಈಗ ಎಂಟ್ರಿ ಆಗಿದೀವಿ ನಾವು, ಅದು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ. ಸೊ ನಮ್ಗೆ ಸಪೋರ್ಟ್ ಮಾಡಿದ್ರೆ ಮಂತ್ರಿಗಳ ಸಪೋರ್ಟ್ ತಗೊಂಡಿವಿ ಅಷ್ಟೇ. ಅದ್ರಲ್ಲಿ ನಮ್ದೇನ ಯಾರನ್ನ ಹೊಡಿಬೇಕು ಯಾರನ್ನ ಬಿಡಬೇಕು ಅಂತ ನಮ್ದೇನು ಉದ್ದೇಶ ಇರಾಕಿಲ್ಲ, ಈಗೂ ಇಲ್ಲ. ನಮ್ಮ ಪಾಡಿಗೆ ನಾವು ಇದೀವಿ, ಡೆವಲಪ್ಮೆಂಟ್ ಮಾಡ್ತೀವಿ, ಸಂಘಟನೆ ಮಾಡ್ತೀವಿ, ಪಕ್ಷ ಜೊತೆ ಇದೀವಿ, ಮಾಡ್ತಾ ಇದೀವಿ. ಇಲ್ಲ ಅದನ್ನ